Thank you.
ಲಿಂಗೈಕ್ಯರಾದಂತಹ ಶಿವರಾತ್ರಿ ಮಹಾಸ್ವಾಮಿಗಳನ್ನ ಸ್ಮರಿಸುತ್ತಾ ಇಂದು ಈ ಸಂಗೀತ ಸಭೆ ಪ್ರಾರಂಭವಾಗಿ 25 ವರ್ಷಗಳು ಆಯಿತು. ಇನ್ನು ಕೆಲವು ತಿಂಗಳಲ್ಲಿ 25ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡಲು ಪರಮ ಪೂಜ್ಯರು ಅನುಗ್ರಹಿಸಿದ್ದಾರೆ. ಅದರ ಲೇಖನ ನಾವು ತಿಳಿಸಲಾಗುತ್ತೆ. ಇಂದು ಪಂಚವೇಣಿ ಕ್ರೀಡೆ ಶೇಷನ್ ನಡೆಸಿಕೊಳ್ಳುವ ಪರಿಸ್ಥಿತಿ ಇವತ್ತು. ಅವರಿಗೆ ಕಾರಣ ಯಾರು ವೀಣೆಯನ್ನ ನುಡಿಸಿ ಮೈಸೂರು ನಗರದಲ್ಲಿ ವಾಸಿ ಆದಂತಹ ವೀಣೆ ಶೇಷನ್ ಪಂಚವೀಣೆ ಕಾರಣವಾಗಿದೆ ಅಂತ ಹೇಳಿದ್ರೆ ತಪ್ಪೇನಲ್ಲ. ಇದ್ರಲ್ಲಿ ಕಂಪ್ಯೂಟರ್ ಮಾಡುವಾಗ ಅವ್ರಿಗೆ ಬೆನ್ನೋ ಬರ್ತದೆ. ಈ ವೀಣೆ ನುಡಿಸುವಾಗ ಕಣ್ಣಿನ ದೃಷ್ಟಿ ಕೈನಿನ ಕೆಳಕದ ದೃಷ್ಟಿ ಎರಡೂ ಒಂದೇ ಕಡೆ ಬರ್ತಾ ಇರ್ತವೆ. ನಾನು ಅಬ್ಸರ್ವ್ ಮಾಡಿದೆ 5 ಜನದಿವೆ. ಒಂದೊಂದು ಎಷ್ಟು ಮಟ್ಟಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಕೇಳೋರಿಗೆ ಹಿತವಾಗಿರುತ್ತೆ, ಮಾಡೋರಿಗೆ ಯಾವ ರೀತಿ ಇರುತ್ತೋ ನನಗೆ ಗೊತ್ತಿಲ್ಲ. ಇಂತಹ ಒಂದು ಸನ್ನಿವೇಶದಲ್ಲಿ ಇವತ್ತಿನ ಮುಕ್ತಾಯ ಸಮಾರಂಭ ಅಂದ್ರೆ ಇದು ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಸಮಾರಂಭ. ಇನ್ನು ನಮ್ಮ ಆದಿವಕ್ತರು ಇನ್ನು ಗ್ರ್ಯಾಂಡ್ ಆಗಿ ಮಾಡಬೇಕು ಅನ್ನೋ ಅಭಿಲಾಷೆಗಳಿದೆ. ಇಂತಹ ಒಂದು ಪಂಚವೀಣ ವಾದನ ವಿದ್ವಷಿ ಎಸ್ ಕೆ ಸರಸ್ವತಿ, ಎಚ್ ಎಸ್ ಲಕ್ಷ್ಮಿ, ವಿದ್ವಷಿ ಶ್ರುತಿ, ವಿದ್ವಷಿ ಸುರಭಿ, ವಿದ್ವಾನ್ ನರಸಿಂಹ, ಇದಕ್ಕೆ ಮೃದಂಗ ಸಹಕಾರವನ್ನು ವಿದ್ವಾನ್ ರಾಜೇಶ್, ವಿದ್ವಾನ್ ಎಸ್ ಮಂಜುನಾಥ್, ಇವರ ಒಂದು ಸಹಕಾರದೊಡನೆ ಇವತ್ತು ಪಂಚವೀಣೆಯ ಕಾರ್ಯಕ್ರಮಗಳು ನಡೆಯಿದೆ. ಪಂಚಾಮೃತ ಇಷ್ಟು ಹೆಸರುವಾಸಿಯಾಗಿದೆ. ಪಂಚವೀಣೆ ಅದೇ ಮೈಸೂರು ಮಲ್ಲಿಗೆ, ಮೈಸೂರು ಬಿಳೇಗಲೆ, ಮೈಸೂರು ಅಡಿಕೆ, ಮೈಸೂರು ಸುಣ್ಣ ಎಷ್ಟು ಅಂದವಾಗಿ ಇರುತ್ತೆ. ಅದನ್ನು ಹಾಕೊಂಡು ಎಲೆಡಿಕೆ ಹಾಕೊಂಡು ಕೇಳ್ತಾ ಕುಂತ್ಕೊಂಡ್ರೆ ಅಲ್ಲೇ ನಿದ್ದೆ ಬರುತ್ತೆ. ಪಂಚಾಮೃತವನ್ನು ಮಾಡುವ ಪರಮ ಪೂಜ್ಯರು ಅಂದ್ರೆ ನಮ್ಮ ಗಣಪತಿ ಸ್ವಾಮೀಜಿಯವರು. ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಸಂಗೀತ ಕಾರ್ಯಕ್ರಮವನ್ನ ಮಾಡಿ ಒಳ್ಳೆ ಭೋಜನವನ್ನ ಏರ್ಪಡಿಸಿ ಹೋಗುವಾಗಲೂ ಕೈ ಕೊಡ್ತಾರೆ. ಈ ತರ ಸ್ವೀಟ್ನ ಯಾರು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಇವತ್ತು ಗಣಪತಿ ಆಶ್ರಮ ಸ್ವಾಮೀಜಿಯವರು ಮಾಡ್ತಾ ಇರೋದ್ರ ನಮಗೆ ಕಣ್ಮುಂದೆ ಕಾಣ್ತಾ ಇದೆ. ಈಗ ಇನ್ನು ಕೆಲವು ತಿಂಗಳಲ್ಲೇ ನಮ್ಮ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಸ್ವಾಮೀಜಿಯವ್ರು ನಾಳೆ ನಾಡನ್ನು ಡೇಟ್ ಕೊಡೋಕ್ಕೆ ಒಂದು ತಿಂಗಳು ಬೇಕಿದ್ದಕ್ಕೆಲ್ಲ. ಮೈಸೂರು ನಗರದಲ್ಲಿ ಎಷ್ಟು ಸಂಗೀತ ಸಭೆಗಳಿದೆಯೋ ಅದೆಲ್ಲ ನಾವು ಸಾಮಾನ್ಯರು ತರಬೇಕಾಗುತ್ತೆ ಅಂತಂದಲ್ಲ, ಅವಾಗ ಅದಕ್ಕೆಲ್ಲ ನಿಮ್ಗೆ ಸಹಕಾರ ಬೇಕಾಗುತ್ತೆ. ಅದಕ್ಕೆಲ್ಲನೂ ಕೋಟಿ ಮನೆ ಇರುವುದು 10 ಪೈಸ ಪಕ್ಕೆ ಅಂದರೆ ಏನೂ ಕೆಲಸ ಆಗಲ್ಲ, ಕ್ಲೀನ್ ಆಗಲ್ಲ. ಇಂಥ ಸನ್ನಿವೇಶದಲ್ಲಿ ಇವತ್ತಿನ ವಿದ್ವಷಿ ನಮ್ಮ ಎಂ ಕೆ ಸರಸ್ವತಿಯವರ ನೇತೃತ್ವದಲ್ಲಿ ವೀಣಾ ವಾದನವನ್ನು ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. 2 ಅವರ್ಸ್ ನಾನು ಕೂತಿದ್ದೆ, ನಮ್ಮ ಮಧ್ಯೆ 7 ಜನ ನಾನು. ಯಾಕೆಂದ್ರೆ ರಾಗದಿಂದ ರೋಗ ನಿವಾರಣೆ, ಕೈ ಚಳಕ ಕಣ್ಣಿನ ಚಳಕದಲ್ಲಿ ಇವತ್ತು ವೀಣೆಯನ್ನು ಬಾರಿಸಿದ್ದೀರಾ, ಬಹಳ ಚೆನ್ನಾಗಾಗಿದೆ. ಅದಕ್ಕೆ ಸರಿಯಾಗಿ ಮೃದಂಗವನ್ನ ಘಟನನ್ನ ನಡೆಸಿಕೊಟ್ಟಂತ ಇಲ್ಲಿ ಎಲ್ಲ ಇರವ ಆತ್ಮೀಯ ಅಭಿಮಾನಿಗಳಿಗೆ ನಮ್ಮ ಜೆ ಎಸ್ ಎಸ್ ಸಂಗೀತ ಸಭೆಯ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ಮೃದಂಗ ಇವೆಲ್ಲ ಮಾಡೋರಿಗೆ ಕೊಟ್ಟರೆ ಆಗಲ್ಲ, ನೋಡೋ ಜನರೂ ಬೇಕು. ತುಂಬಿದಾಗ ಅವರಿಗೆ ಇನ್ನೂ ಆಕಾಂಕ್ಷೆಗಳು ಅಭಿಲಾಷೆಗಳು ಹೆಚ್ಚುತ್ತೆ. ಇಂಥ ಸನ್ನಿವೇಶದಲ್ಲಿ ಎಲ್ಲ ಕಲಾಭಿಮಾನಿಗಳಿಗೆ ನಮ್ಮ ಜೆ ಎಸ್ ಎಸ್ ಸಂಗೀತ ಸಭೆಯ ಪರವಾಗಿ ಅನಂತ ವಂದನೆಗಳನ್ನ ಅರ್ಪಿಸುತ್ತೇನೆ. ಹಾಗೆ ನಮ್ಮ ಮಾದೇವರು ಹೇಳಿದ ಹಾಗೆ ಇನ್ನೂ ಅದ್ಭುತವಾದ ಕಾರ್ಯಕ್ರಮಗಳನ್ನ ಮಾಡಿ ಜನರಿಗೆ ಪ್ರೀತಿ ಆಗಬೇಕು ಅನ್ನೋದನ್ನ ರಾಜೇಂದ್ರ ಸ್ವಾಮೀಜಿಗಳು ಹಿಂದೆ ಹೇಳಿದ್ದಾರೆ. ಅದನ್ನ ಒಳ್ಳೆಯ ಸಂಗೀತಕಾರರಿಗೆ ಎಂಕರೇಜ್ಮೆಂಟ್ ಕೊಡಿ, ಸಂಗೀತನ ಬೆಳೆಯೋದಿಕ್ಕೆ ಮಾಡಿ ಅನ್ನೋ ಹೇಳಿದ್ದಾರೆ. ಇದಕ್ಕೆ ಪ್ರೇರಕ ರೂಪರಾಗಿರುವ ಈಗಿನ ಸ್ವಾಮೀಜಿಯವರು ದೇಶಿಕೇಂದ್ರ ಸ್ವಾಮಿಗಳು ಇನ್ನೂ ಒಂದು ಹೆಜ್ಜೆ ಇರ್ತಾರೆ. ಅವ್ರು ಒಂದು ಹೆಜ್ಜೆ ಹಿಂದೆ ಇದ್ರೆ ಇವರು ಒಂದು ಹೆಜ್ಜೆ ಇಟ್ಟು ಏನ್ ಬೇಕೋ ಮಾಡ್ರಿ ಅಂತ ಹೇಳ್ತಾರೆ, ಒಳ್ಳೆಯದು ಅಂತಾರೆ. ಇವತ್ತು ಪಂಚ ಇದರದ್ದು ವೀಣೆ ಕಾರ್ಯಕ್ರಮ ಆಗಿದೆ. ಪಂಚಪಿತೃಗಳು ಈ ಮಹಾದೇವಪ್ಪನ ಮೇಲೆ 5 ಜನ ಇದ್ದಾರೆ ಇವತ್ತು. 5 ಜನ ಮಹಾದೇವಪ್ಪ ಒಂದು, ಮೈಸೂರು ನಾಗರಾಜ್ ಒಂದು, ಮೈಸೂರು ಮಂಜು ಒಂದು, ಅವರ ಮಗಳೊಬ್ಳು, ಇವ ಮೊಮ್ಮಗ ಅವನು ಏವನ್ನ ಆರ್ಟಿಸ್ಟ್ ಆಗಿದ್ದಾನೆ ಇವತ್ತು ಪಿಟೀಲಿನಲ್ಲಿ. ಇಂತಹ ಒಂದು ಸನ್ನಿವೇಶ ಮೈಸೂರು ನಗರದಲ್ಲೇ ಇದು ಸಂಗೀತವನ್ನ ಉದ್ಭವ ಆಗಿರೋದ್ರಿಂದ ಇದನ್ನ ಹೆಚ್ಚಿನ ಪ್ರೇರಣೆಗೆ ನಾಂದಿ ಆಗ್ಬೇಕಾದ್ರೆ ಸಾರ್ವಜನಿಕರು ಅತ್ಯವಶ್ಯಕ ಅಂತ ಹೇಳಿ ಇಂದಿನ ಸಮಾರಂಭದಲ್ಲಿ ಭಾಗಿಯಾಗಿರುವ ಹಾಗೂ ಪತ್ರಿಕಾ ವರದಿಗಾರರಿಗೆ ಏನೇ ತೆಗಿತಾ ಇದ್ದಾರಲ್ಲ ನಾಳೆ ಟಿ ವಿ ಬರುವುದು ಅಂತ ಕಾಣುತ್ತೆ, ಅವರಿಗೂ ಇಲ್ಲಿ ನೆರೆದಿರುವ ಎಲ್ಲ ಆತ್ಮೀಯ ಅಭಿಮಾನಿಗಳು ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜಯ ಹಿಂದ್, ಜಯ ಕರ್ನಾಟಕ.